बी एड थर्ड सेम ವಿದ್ಯಾರ್ಥಿಗಳಿಗೆ ನಾನು ಹಿಂದಿನ ಕ್ಲಾಸ್ನೊಳಗೆ ಗಣಿತ ಪಠ್ಯಕ್ರಮ ಸಂರಚನಾ ತತ್ವಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ರೀ. ಏನು ರೀ, ಸುಮಾರು ಒಂದು 13-14 ಗಣಿತ ಪಠ್ಯಕ್ರಮದ ತತ್ವಗಳು, ಸಂರಚನಾ ತತ್ವಗಳು, ಗಣಿತ ಪಠ್ಯಕ್ರಮ ರಚನೆಯಾಗಬೇಕಾದ್ರೆ ಯಾವ್ಯಾವ ತತ್ವ ಮತ್ತು ಸಿದ್ಧಾಂತಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೀನಿ. ಇನ್ನು ಇದಾದ ನಂತರ ಒಂದೇ ನೀಡ್ತಾರೆ 1.2 ಯಾವ ಸಿಲೆಬಸ್ ಬರ್ತಪ್ಪ ಅಂತಂದ್ರೆ ಪಠ್ಯಕ್ರಮ ರಚನಾ ವಿಧದ ಮಾರ್ಗಗಳು, ಅಪ್ರೋಚಸ್ ಆಫ್ ಮ್ಯಾಥಮೆಟಿಕ್ಸ್ ಕರಿಕುಲಮ್ ಅಂತ ಬರ್ತದೆ ನೋಡಿರಿ. ಈಗ ನಮ್ಮ ದೇಶದೊಳಗೆ ಪಠ್ಯಕ್ರಮ ಎರಡು ರೀತಿಯಿಂದ, ಪಠ್ಯಕ್ರಮ ರಚನೆ ಎರಡು ರೀತಿಯಿಂದ ನಡೀತದೆ, ನಿಮ್ಗೆಲ್ಲರೂ ಗೊತ್ತದ. ಒಂದು ರಾಜ್ಯ ಮಟ್ಟದೊಳಗೆ, ಇನ್ನೊಂದು ರಾಷ್ಟ್ರ ಮಟ್ಟದೊಳಗೆ. ರಾಜ್ಯ ಮಟ್ಟದೊಳಗೆ ನಡೀತಂತಂದ್ರೆ ಅದು ಸಂಪೂರ್ಣವಾಗಿ ಯಾರ ಅಧೀನದೊಳಗೆ ಇರ್ತದೆ, DSERT ಅಧೀನದೊಳಗೆ ಇರ್ತದೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಆಮೇಲೆ ರಾಷ್ಟ್ರ ಮಟ್ಟದೊಳಗೆ ಯಾವ್ದು ಇರ್ತದಪ್ಪ ಅಂತಂದರೆ NCERT, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಇಲ್ಲಿ ನಿಮ್ಮ ಸಿಲೆಬಸ್ಸಕ್ಕೆ ಎಷ್ಟು ಹಚ್ಚಾರಪ್ಪ ಅಂತಂತಂದರೆ ಮೂರು ಪಠ್ಯಕ್ರಮಗಳ ವ್ಯತ್ಯಾಸಗಳು ಯಾವ್ಯಾವು ಅನ್ನೋದು ಹಚ್ಚಾರ ಸಿಲೆಬಸ್ಗೆ. ಒಂದನೇದ್ದು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ, ಎರಡನೇದ್ದು ರೀ ಅದಕ್ಕೆ KESSEB ಅಂತ ಕರಿತೀವಿ, ಅಂದರೆ ಕನ್ನಡದೊಳಗೆ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಬೋರ್ಡ್ KESSEB. ಎರಡನೇದ್ದು CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಅಂದರೆ ಕನ್ನಡದೊಳಗೆ ರೀ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ. ಇನ್ನು ಮೂರನೇದು ಇನ್ನೊಂದು ಸಿಲೆಬಸ್ ಅದ ನಮ್ಮ ಇಂಡಿಯಾದೊಳಗೆ, ಯಾವುದು ICSE ಅಂತ ಬರ್ತದೆ ರೀ. ICSE ಅಂತಂತಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಸೆಕೆಂಡರಿ ಎಜುಕೇಷನ್, ಅಂದರೆ ಕನ್ನಡದೊಳಗೆ ಭಾರತೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ. ಇವು ಮೂರು ಪಠ್ಯಕ್ರಮದ ನಡುವಿನ ವ್ಯತ್ಯಾಸಗಳು ಏನೇನು ಸಿಲೆಬಸ್ಗೆ ಐತ್ರಿ, ಆ ವ್ಯತ್ಯಾಸಗಳನ್ನ ನಾನು ಇವತ್ತಿನ ದಿವಸ ಚರ್ಚೆ ಮಾಡ್ತೀನಿ. ಯಾವ್ಯಾವ ವ್ಯತ್ಯಾಸಗಳು ಹೇಳ್ತೀನಿ ನೋಡ್ರಿ. ಒಂದೇ ಕಾಲಮ್ದೊಳಗೆ KESSEB ಅಂದರೆ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಬೋರ್ಡ್, ಕನ್ನಡದಾಗ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ, ಎರಡನೇದು CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ, ಮೂರನೇದ್ದು ICSE ಇಂಡಿಯನ್ ಕೌನ್ಸಿಲ್ ಆಫ್ ಸೆಕೆಂಡರಿ ಎಜುಕೇಷನ್ ಭಾರತೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ. ಇವು ಮೂರು ಪಠ್ಯಕ್ರಮದ ನಡುವಿನ ವ್ಯತ್ಯಾಸಗಳು ಏನೇನು ಅದನ್ನು ತಿಳ್ಕೊಬೇಕಲ್ಲ ನಾವು. ನಾನು ಈಗಾಗಲೇ ಹೇಳೀನಿ ಒಂದು ಮಾತು, ನಿಮ್ಗೆ ಗೊತ್ತಿರ್ಬೋದು, ಯಾವತ್ತೂ ರಾಷ್ಟ್ರ ಮಟ್ಟದ ಪಠ್ಯಕ್ರಮಕ್ಕಿಂತ ರಾಜ್ಯ ಮಟ್ಟದ ಪಠ್ಯಕ್ರಮ ಸರಳವಾಗಿರ್ತದೆ. ಸ್ಟೇಟ್ ಲೆವೆಲ್ ಕರಿಕುಲಮ್ ಈಸ್ ಲಿಟಲ್ ಬಿಟ್ ಈಸಿ ಆ್ಯಸ್ ಕಂಪೇರ್ ಟು ದಿ ನ್ಯಾಷನಲ್ ಲೆವೆಲ್. ಅಂದರೆ DSERT ಪಠ್ಯಕ್ರಮ ಯಾವತ್ತೂ ಸರಳವಾಗಿರ್ತದೆ, NCERT ಪಠ್ಯಕ್ರಮ ಸ್ವಲ್ಪ ಏನಿರ್ತದೆ ಕಠಿಣತೆಯನ್ನು ಹೊಂದಿರ್ತದೆ. ಅವು ಯಾವ್ಯಾವ ವ್ಯತ್ಯಾಸಗಳು ಒಂದೊಂದು ಹೇಳ್ಕೊಂತ ಹೋಗ್ತೀನಿ ನೋಡ್ರಿ. ನಂಬರ್ 1, ಇದು ರಾಜ್ಯ ಮಟ್ಟದ ಪಠ್ಯಕ್ರಮ ಹಾಗೂ ಪಠ್ಯಸೂಚಿಯನ್ನು ಒಳಗೊಂಡಿರ್ತದೆ. ಯಾವುದು KESSEB ಇದು. ಇನ್ನು CBSE ಇದು ಯಾವುದು ರೀ, ಇದು ರಾಜ್ಯ ಮಟ್ಟದ ಪಠ್ಯಕ್ರಮ ಹಾಗೂ ಪಠ್ಯಸೂಚಿಯನ್ನು ಒಳಗೊಂಡಿರುತ್ತದೆ. ಇದು ಕೂಡ ರಾಷ್ಟ್ರಮಟ್ಟದ ಪಠ್ಯಕ್ರಮ ಹಾಗೂ ಪಠ್ಯಸೂಚಿಯನ್ನು ಒಳಗೊಂಡಿರುತ್ತದೆ. ಮೂರನೇದ್ದು, ಇದು ಕೂಡ ರಾಷ್ಟ್ರಮಟ್ಟದ ಪಠ್ಯಕ್ರಮ ಹಾಗೂ ಪಠ್ಯಸೂಚಿಯನ್ನು ಒಳಗೊಂಡಿರುತ್ತದೆ. ಅಂದರೆ KESSEBದು ರಾಜ್ಯ ಮಟ್ಟದ್ದು, CBSEದು ರಾಷ್ಟ್ರ ಮಟ್ಟದ್ದು, ಮತ್ತು ICSEದು ಕೂಡ ಪಠ್ಯಕ್ರಮ ಯಾವುದು ರೀ, ರಾಷ್ಟ್ರ ಮಟ್ಟದ. ಎರಡನೇದ್ದು, ಇಲ್ಲಿ ಪ್ರವೇಶ LKG ತರಗತಿಯಿಂದ ಪ್ರಾರಂಭವಾಗಿ SSLCವರೆಗೆ ನಡೀತದೆ. ಇಲ್ಲಿ ಪ್ರವೇಶ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಮುಕ್ತಾಯವಾಗ್ತದೆ CBSE ಒಳಗೆ. ಇನ್ನು ICSE ಒಳಗೆ ಏನಾಗ್ತದೆ ರೀ, ಇಲ್ಲಿ ಪ್ರವೇಶ 6ನೇ ತರಗತಿಯಿಂದ, ICSE ಅಂತಂತಂದ್ರೆ ನಾವು ಜವಾಹರ್ ನವೋದಯ ವಿದ್ಯಾಲಯ ಸೆಂಟ್ರಲ್ ಸ್ಕೂಲ್ ಅಂತ ಕರಿತೀವಿ ರೀ. ಇಲ್ಲಿ ಪ್ರವೇಶ 1ನೇ ವರ್ಗದಿಂದ LKGಯಿಂದ ಪ್ರಾರಂಭ ಆಗೋದಿಲ್ಲ, ಇಲ್ಲಿ ಪ್ರವೇಶ 6ನೇ ತರಗತಿಯಿಂದ ಪ್ರಾರಂಭವಾಗಿ 12ನೇ ತರಗತಿವರೆಗೆ ಮುಕ್ತಾಯವಾಗುವುದು, ಫ್ರಮ್ 6 to 12th standard, ಅಂದರೆ PU-2nd year ತನಕ. ಮೂರನೇ ವ್ಯತ್ಯಾಸ ಏನು, ಇಲ್ಲಿ ಪ್ರವೇಶಕ್ಕೆ ಯಾವುದೇ ಪರೀಕ್ಷೆಯನ್ನು ಏರ್ಪಡಿಸುವುದಿಲ್ಲ. ಏನು ರೀ, ರಾಜ್ಯ ಮಟ್ಟದೊಳಗೆ ಪ್ರವೇಶಕ್ಕೆ ಯಾವುದೇ ಪರೀಕ್ಷೆಯನ್ನು ಇಲ್ಲಿ ನಡೆಸೋದಿಲ್ಲ, ಎಂಟ್ರೆನ್ಸ್ ಎಕ್ಸಾಮಿಷನ್ ಇಲ್ಲಿ ಇರುವುದಿಲ್ಲ. CBSEಗೆ ಏನಿರ್ತದೆ ರೀ, ಇಲ್ಲಿ ರಾಷ್ಟ್ರ ಮಟ್ಟದ ಪ್ರವೇಶ ಪರೀಕ್ಷೆ ಮುಖಾಂತರ ಪ್ರವೇಶವನ್ನು ನೀಡಲಾಗುವುದು. ಆಮೇಲೆ ICSEದು, ಇಲ್ಲೂ ಕೂಡ
ರಾಷ್ಟ್ರ ಮಟ್ಟದ ಪ್ರವೇಶ ಪರೀಕ್ಷೆ ಮುಖಾಂತರ ಪ್ರವೇಶವನ್ನು ನೀಡಲಾಗುವುದು. ನಾಲ್ಕನೇ ವ್ಯತ್ಯಾಸ, ಇದು ರಾಜ್ಯ ಮಟ್ಟದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರು ಜವಾಬ್ದಾರಿಯನ್ನು ಹೊಂದಿರುವರು. ಅಂದರೆ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ಗೆ ಯಾರು ಜವಾಬ್ದಾರಿ ಇರ್ತಾರೆ, ಹೂ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ಇಟ್? ಇಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ ಎಜುಕೇಷನ್ ಮಿನಿಸ್ಟರ್ ಈಸ್ ಎಂಟೈರ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಸ್ಟೇಟ್ ಲೆವೆಲ್ ಸಿಲೆಬಸ್ ಆರ್ ಸ್ಟೇಟ್ ಲೆವೆಲ್ ಕರಿಕುಲಮ್. ಇನ್ನು ಸಿ ಬಿ ಎಸ್ಸಿಗೆ ಯಾರಿರ್ತಾರೆ, ಇದು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ನೇರವಾಗಿ ಒಳಪಟ್ಟು ಇದಕ್ಕೆ ಸಂಬಂಧಿಸಿದಂತೆ ಇದು ಕೇಂದ್ರೀಯ ವಿದ್ಯಾಲಯ ಸಮಿತಿ ಹಾಗೂ ಎನ್ ಸಿ ಆರ್ ಟಿ ಸಮಿತಿಗೆ ಒಳಗೊಂಡಿರುತ್ತದೆ. ಹಾಗಾದ್ರೆ ಐ ಸಿ ಎಸ್ ಸಿದು ಯಾವುದು ರೀ? ಇದು ನೇರವಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಇಲಾಖೆಗೆ ಒಳಪಟ್ಟಿರ್ತದೆ. MHRDಗೆ ಇದು ಒಳಪಟ್ಟಿರ್ತದೆ. ಇಟ್ ಇಸ್ ಫುಲ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ MHRD. ಐದನೇ ವ್ಯತ್ಯಾಸ, ಇಲ್ಲಿ ಶಿಕ್ಷಣದ ನಿಯಮಗಳು ಸರಳವಾಗಿರುತ್ತವೆ. ರಾಜ್ಯ ಮಟ್ಟದೊಳಗೆ ಯಾವತ್ತೂ ಡಿ ಎಸ್ ಸಿ ಆರ್ ಟಿ ಲೆವೆಲ್ದೊಳಗೆ ಶಿಕ್ಷಣದ ನಿಯಮಗಳು ಏನಾಗಿರ್ತಾವೆ ರೀ? ಸರಳವಾಗಿರುತ್ತವೆ. ಇನ್ನು ಸಿ ಬಿ ಎಸ್ ಸಿ ಒಳಗೆ ಇಲ್ಲಿ ಶಿಕ್ಷಣ ನಿಯಮಗಳು ಕಠಿಣವಾಗಿರುತ್ತವೆ. ಹಾಗಾದ್ರೆ ಇಲ್ಲಿ ಐ ಸಿ ಎಸ್ ಸಿ ಒಳಗೆ ಏನಿರ್ತದೆ ರೀ? ಇಲ್ಲಿ ಶಿಕ್ಷಣದ ನಿಯಮಗಳು ನಮ್ಯತಾ ಗುಣಗಳನ್ನು ಒಳಗೊಂಡಿರ್ತವೆ, ಕಾಲಕಾಲಕ್ಕೆ ಬದಲಾವಣೆ ಆಗ್ತಿರ್ತಾವೆ ಇಲ್ಲಿ. ಆರನೇ ವ್ಯತ್ಯಾಸ, ಆಯಾ ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಈಗ ಕರ್ನಾಟಕ ಇತ್ತಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಇದು ಸೀಮಿತವಾಗಿರ್ತದೆ, ಇದು ರಾಷ್ಟ್ರ ಮಟ್ಟದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಐ ಸಿ ಎಸ್ ಸಿ ಇದು ಕೂಡ ರಾಷ್ಟ್ರ ಮಟ್ಟದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಏಳನೇದ್ದು, ರಾಜ್ಯ ಸರ್ಕಾರ ಪಠ್ಯಕ್ರಮದಲ್ಲಿ ಶಿಕ್ಷಕ ಕೇಂದ್ರಿತ ಪದ್ಧತಿಯನ್ನು ಘೋಷಿಸಿದ್ದು ಪ್ರಾಯೋಗಿಕವಾಗಿ ಶಿಕ್ಷಕ ಕೇಂದ್ರಿತವಾಗಿರುತ್ತದೆ. ಇಲ್ಲಿ ಸಿ ಬಿ ಎಸ್ ಸಿ ಒಳಗೆ ಇದು ಶಿಕ್ಷಕ ಕೇಂದ್ರಿತ ಹಾಗೂ ವಿದ್ಯಾರ್ಥಿ ಕೇಂದ್ರಿತ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಟೀಚರ್ ಸೆಂಟರ್ಡ್ ಆ್ಯಸ್ ವೆಲ್ ಆಸ್ ದ ಚೈಲ್ಡ್ ಸೆಂಟರ್ ಸಿಸ್ಟಮ್ ಇಲ್ಲಿರ್ತದೆ. ಈ ಸಿ ಬಿ ಐ ಸಿ ಎಸ್ ಒಳಗ್ರಿ ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಹೆಚ್ಚು ಫೋಕಸ್ ಮಾಡಿದ್ದವರು ಸಿಲೆಬಸ್ ಕರಿಕುಲಮ್ ಎದಕ್ಕೆ ರೀ? ಚೈಲ್ಡ್ ಸೆಂಟರ್ಡ್. ಎಂಟನೇದ್ರಿ, ಇಲ್ಲಿ ವಿದ್ಯಾರ್ಥಿಗಳ ಚಟುವಟಿಕೆಗಳಿಗೆ ಅಷ್ಟೊಂದು ಆಸ್ಪದ ಇರುವುದಿಲ್ಲ. ಇಲ್ಲಿ ಆ್ಯಕ್ಟಿವಿಟೀಸ್ ಅಷ್ಟು ಪ್ರಿಫರೆನ್ಸ್ ಕೊಡೋದಿಲ್ಲ ಇಲ್ಲಿ ಡಿ ಎಸ್ ಸಿ ಆರ್ ಟಿ ಲೆವೆಲ್ದೊಳಗೆ. ರಾಜ್ಯ ಮಟ್ಟದೊಳಗೆ ಪಠ್ಯ ಚಟುವಟಿಕೆಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ. ಇಲ್ಲೇ ವಿದ್ಯಾರ್ಥಿ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗ್ತದೆ. ಐ ಸಿ ಎಸ್ ಒಳಗೂ ಕೂಡ ವಿದ್ಯಾರ್ಥಿಗಳ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗ್ತದೆ. ಆ್ಯಕ್ಟಿವಿಟೀಸ್ ಇಲ್ಲಿ ಅಶಕ್ತ ವಿದ್ಯಾರ್ಥಿಗಳಿಗೆ ವಿಶೇಷ ಗಮನ ಹರಿಸಲಾಗುವುದಿಲ್ಲ. ಅಶಕ್ತ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನ ಹರಿಸ್ತಾರೆ ಇಲ್ಲಿ. ಇಲ್ಲೂ ಕೂಡ ಅಶಕ್ತ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ನೆಕ್ಸ್ಟ್ ಒನ್, ಇಲ್ಲಿ ಪ್ರಾಯೋಗಿಕ ಅನುಭವಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುವುದಿಲ್ಲ. ಪ್ರಾಕ್ಟಿಕಲ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡೋದಿಲ್ಲ ಇಲ್ಲಿ, ಬರೀ ಥಿಯರಿಗೆ ಹೆಚ್ಚು ಫೋಕಸ್ ಮಾಡ್ತಾರೆ ಇಲ್ಲಿ ರಾಜ್ಯ ಮಟ್ಟದೊಳಗೆ. ಇಲ್ಲೇ ಸಿ ಬಿ ಎಸ್ ಒಳಗೆ ಮತ್ತು ಐ ಸಿ ಎಸ್ ಒಳಗೆ ಏನಾಗ್ತದೆ ರೀ? ಇಲ್ಲಿ ಪ್ರಾಯೋಗಿಕ ಅನುಭವಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುವುದು. ಐ ಸಿ ಎಸ್ ಸಿ ಒಳಗೂ ಕೂಡ ಇಲ್ಲಿ ಪ್ರಾಯೋಗಿಕ ಅನುಭವಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಲಾಗುವುದು. ನೆಕ್ಸ್ಟು, ಇಲ್ಲಿ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಮುಕ್ತ ವಾತಾವರಣ ಕಂಡುಬರುವುದಿಲ್ಲ. ಇಲ್ಲಿ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಮುಕ್ತವಾದಂಥ ವಾತಾವರಣಕ್ಕೆ ಕಂಡುಬರುತ್ತದೆ. ಇಲ್ಲೂ ಕೂಡ ಐ ಸಿ ಎಸ್ ಒಳಗೂ ಕೂಡ ಇಲ್ಲಿ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗಳಲ್ಲಿ ಮುಕ್ತವಾದ ವಾತಾವರಣಕ್ಕೆ ಆಸ್ಪದ ಇದೆ. ನೆಕ್ಸ್ಟ್ ಒನ್, ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ಪರಸ್ಪರಾನುಕ್ರಿಯೆ ಅತ್ಯಂತ ಕಡಿಮೆ ಇರ್ತದೆ. ಅಂದರೆ ದ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಟಾಟ್ ಈಸ್ ವೆರಿ ಲೆಸ್ ಇನ್ ದ ಸ್ಟೇಟ್ ಲೆವೆಲ್ ಕರಿಕುಲಮ್. ಆದರೆ ಸಿ ಬಿ ಎಸ್ ಸಿ ಒಳಗಾಗಲಿ ಐ ಸಿ ಎಸ್ ಒಳಗೆ ಹಂಗಲ್ರಿ. ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ಅಂತರ್ಕ್ರಿಯೆ ಇಂಟ್ರ್ಯಾಕ್ಷನ್ ಅಂತ ಕರಿತೀವಿ ಅದಕ್ಕೆ ಇಂಗ್ಲೀಷ್ನಾಗ, ಅತ್ಯಂತ ಹೆಚ್ಚಾಗಿರುತ್ತದೆ, ಎರಡರೊಳಗೆ ಹೆಚ್ಚಿರ್ತದೆ. ದ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಟಾಟ್ ಈಸ್ ವೆರಿ ಮೋರ್ ಇನ್ ಕೇಸ್ ಆಫ್ ದಿ ಸಿ ಬಿ ಎಸ್ ಸಿ ಆ್ಯಸ್ ವೆಲ್ ಆ್ಯಸ್ ಐ ಸಿ ಎಸ್ ಸಿ ಕರಿಕುಲಮ್. ಇಷ್ಟು ಇವತ್ತಿನ ದಿವಸ ನಾನು ಈ ರಾಜ್ಯ ಮಟ್ಟದ್ದು ಕೆ ಎಸ್ ಎಸ್ ಇ ಬಿ ಮತ್ತು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಪಠ್ಯಕ್ರಮದ ಬಗ್ಗೆ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ಮಾಡಿದ್ದೆ. ಇದು ಮುಂದಿನ ಕ್ಲಾಸ್ನಾಗ ಮುಂದಿನ ಸಿಲೆಬಸ್ ಏನಾದರೂ ನೋಡ್ಕೊಂಡು ಚರ್ಚೆ ಮಾಡ್ತೀನಿ ನಾನು.